ಅವರಿಂದೇ ನಡೆದಿರೋ ಕಥೆ ಏನು. ಸೊ ಇದನ್ನೆಲ್ಲ ರಿವರ್ಸ್ ಸ್ಕ್ರೀನ್ ಪ್ಲೇನಲ್ಲಿ ಅವ್ರಿಗೆ ಒಂದೊಂದೇ ಜ್ಞಾಪಕ ಬರುವಂತಹ ವಿಷಯಗಳು ಜರ್ನಿ ಆಗ್ತಾ ಹೋಗುತ್ತೆ, ಕತೆ ರಿವೀಲ್ ಆಗ್ತಾ ಹೋಗುತ್ತೆ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಶಫಿ ಅಂತ ಹೈದರಾಬಾದ್ ಆರ್ಟಿಸ್ಟ್ ಅವರು, ಅವರು ರೋಲ್ನ ಮಾಡಿದ್ದಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಆಗೋಂಥ ಇನ್ನೊಂದು ಕತೆ. ಸೊ ಅಲ್ಟಿಮೇಟ್ ಕ್ಲೈಮ್ಯಾಕ್ಸಲ್ಲಿ ಯಾರು ಮಾಡಿದ್ದಾರೆ ಅಂತ ರಿವೀಲ್ ಆಗುತ್ತೆ. ಅಲ್ಲಿವರೆಗೂ ಆ ಕಥೆನ, ಆ ಸಸ್ಪೆನ್ಸ್ನ ತುಂಬ ಬಿಗಿಯಾಗಿ ಹಿಡಿದಿದ್ದೀವಿ. ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಮೂರು ಜನ ಹುಡುಗರು, ಮೂರು ಜನ ಹುಡುಗಿಯರಲ್ಲಿ ಮೂರು ಜನ ಹುಡುಗರು, ಇಬ್ಬರು ಹುಡುಗಿಯರು ಆ್ಯಕ್ಚುಲಿ ನನ್ನ ಹತ್ರನೇ ಆ್ಯಕ್ಟಿಂಗ್ ಕಲ್ತಿದ್ರು. ನನ್ನ ಆ್ಯಕ್ಟಿಂಗ್ ಟ್ರೈನರ್ ನಾನು ಆ್ಯಕ್ಚುಲಿ ನನ್ನ ಹತ್ರ ಟ್ರೈನಿಂಗ್ ಕಲ್ತಿದ್ರು. ಟ್ರೈನ್ ಮಾಡುವಾಗಲೇ ನನ್ನ ಹತ್ರ ಒಂದು ಕತೆ ಇತ್ತು, ಹ್ಯಾಂಗೆ ಬರೋ ಕತೆ. ಸೊ ನಾನು ಅವ್ರ ಹತ್ರ ಎಲ್ಲ ಕತೆ ಹೇಳ್ತಿದ್ದೆ, ಹಿಂಗೆ ನಮ್ಮ ನಾವೇ ಕೂಡ್ಕೊಂಡು ಮಾಡೋಣ, ತುಂಬ ಚೆನ್ನಾಗಿರುತ್ತೆ, ಫ್ರೆಂಡ್ಲಿಯಾಗಿ ಮಾಡೋಣ ಅಂತ. ಸೊ ಅದಕ್ಕೊಂದು ಇನ್ವೆಸ್ಟರ್ ಬೇಕಾಗಿತ್ತು. ಭರತ್ ಅಂತ ಮೇನ್ ಲೀಡ್ ಮಾಡಿರೋ ಅವ್ರ ಸ್ನೇಹಿತರು ರಾಖಿ ಅಂತ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವರು ನನಗೆ ತುಂಬ ಒಂದು 4-5 ವರ್ಷದಿಂದ ಪರಿಚಯ ಇತ್ತು. ಹಿಂಗೆ ಎಲ್ಲರೂ ಕೂಡ್ಕೊಂಡು ಒಂದು ಚಿಕ್ಕ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾ ರೆಡಿ ಮಾಡಿದ್ವಿ. ಸೊ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಅಂದರೆ ಒಂದಿಷ್ಟು ದಿನ ಎಲ್ಲ ಸಿನಿಮಾಗಳಿಗೂ ಅಂತ ನಮ್ಮದು ಒಂದಿಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿದೆ. ಸೊ ಜನವರಿಗೆ ರಿಲೀಸ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಜನವರಿಲಿ ಒಂದಿಷ್ಟು ಸಿನಿಮಾಗಳು, ಫೆಬ್ರವರಿಲಿ ಒಂದಿಷ್ಟು ಸಿನಿಮಾಗಳು ಇದ್ದಿದ್ದಕ್ಕೆ ಇವಾಗ ರೆಡಿ ಟು ರಿಲೀಸ್ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಜೂನ್ 14ಕ್ಕೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಒಂದಿಷ್ಟು ಮಲ್ಟಿಪ್ಲೆಕ್ಸ್ ಕಂಟೆಂಟ್ ಆಗಿದ್ದಕ್ಕೆ ನಮಗೆ ಮೇಜರ್ ಮಲ್ಟಿಪ್ಲೆಕ್ಸ್ ನಾವು ಫೋಕಸ್ ಮಾಡ್ತಿದ್ವಿ. ಡಿಸ್ಟಿಕ್ ವೈಸ್ ಒಂದು 20 ಸ್ಕ್ರೀನಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಸಿಂಗಲ್ ಥಿಯೇಟರ್ಸು. ಟೋಟಲ್ ಒಂದು 50-60 ಥಿಯೇಟರ್ಸ್ ಮೇಲೆ ರಿಲೀಸ್ ಮಾಡೋ ಪ್ಲ್ಯಾನ್ ಆಗಿದೆ. ಓಕೆ, ನೀತು ಅವರು ನಾನು ಆ್ಯಕ್ಚುಲಿ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಈ ಟಿ ವಿ ಈಗ ಕಲರ್ಸ್ ಆಗಿದೆ. ಈ ಟಿ ವಿ ಇದ್ದಾಗ ನಾನು ಈ ಟಿ ವಿ ಇದೇ ಸಿನಿಮಾ ಬೇಸ್ಡ್ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಸೊ ಅವಾಗಿಂದ ನೀತು ಮೇಡಮ್ ಅವರ ನನ್ನ ಪರಿಚಯ. ಸೊ ಹಂಗಾಗಿ ನಾನು ಸಾಂಗ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದಾಗ, ಈ ಸಾಂಗ್ ಯಾರು ಸೂಕ್ತ ಅಂತ ಅಲ್ಲ ಅಂದ್ಕೊಂಡಾಗ ಕಲೈ ಮಾಸ್ಟ್ರು ಇದು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಕಲೈ ಮಾಸ್ಟ್ರು ನಾನು ಕುಯ್ಕೊಂಡು ಬಂದಾಗ ನೀತು ಅವರು ಪರ್ಫೆಕ್ಟಾಗಿ ಆಪ್ಟ್ ಆಗ್ತಾರೆ, ಒಂದ್ಸತಿ ಅಪ್ರೋಚ್ ಮಾಡಿ ಅಂತಾಗ ನಾನು ಅಪ್ರೋಚ್ ಮಾಡಿದೆ. ಅವ್ರಿಗೆ ಸಾಂಗ್ ಕೇಳಿಸಿದೆ. ಸೊ ಅವ್ರಿಗೂ ಸಾಂಗ್ ಇಷ್ಟ ಆಯಿತು. ಆಮೇಲೆ ಕೊರಿಯೋಗ್ರಾಫರು ಕಲೈ ಅವ್ರ ಕಡೆಯಿಂದನೂ ನಾನು ಮತ್ತೆ ಪ್ರೆಷರ್ ಆಗಿದೆ. ಸೊ ಮೇಡಮ್ ಅವರು ಒಪ್ಪಿಕೊಂಡು ನಾನು ತುಂಬ ಸಪೋರ್ಟಾಗಿ ಮಾಡಿದ್ರು. ಮೇಡಮ್ ಅವರು ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಹಾನ್ ಪೊನ್ನಮ್ಮ. ಹ್ಯಾಂಗೋವರ್ ಚಿತ್ರದಲ್ಲಿ ನಂದು ಕ್ಯಾರೆಕ್ಟರ್ ಬಂದು ಮಂಗಳ ಅಂತ. ತುಂಬಾನೇ ಪಾಶ್ ಆಗಿ ಲೈಕ್ ಪಾರ್ಟಿ ಫ್ರೀಕ್ ಅನ್ಬೋದು. ಸೊ ಫುಲ್ ಪಾರ್ಟಿ ಹೋಗೋ ಗರ್ಲ್ ಅಂತ, ಎಲ್ಲೋದ್ರೂ ಪಾರ್ಟಿ 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 ಅನ್ಕೊಂಡೇ ಇರ್ತೀನಿ. ಆ್ಯಂಡ್ ದೆನ್ ಹ್ಯಾಂಗ್ ಓವರ್ ಚಿತ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾವೊಂದು ಫಾರ್ಮ್ ಹೌಸ್ಗೆ ಹೋಗ್ತೀವಿ. ಫಸ್ಟ್ ಪಾರ್ಟಿ ಮುಗಿಸಾದ್ಮೇಲೆ ಫಾರ್ಮ್ ಹೌಸ್ಗೆ ಹೋಗಿ ಸೊ ಎಲ್ಲ ಫುಲ್ ಹ್ಯಾಂಗ್ ಓವರಲ್ಲಿ ಇರ್ತೀವಿ. ಸೊ ಆ ದಿನ ರಾತ್ರಿ ಅಲ್ಲಿ ಒಂದು ಕೊಲೆ ನಡೆಯುತ್ತೆ. ಸೊ ಆ ಕೊಲೆ ಹೆಂಗಾಯಿತು, ಏನು ರೀಸನ್ಗಾಯಿತು ಅಂತ ಅನ್ನೋದೇ ಈ ಚಿತ್ರದ ಒಂದು ಕಥೆಯನ್ನು ಹೇಳ್ಬೋದು. ಆಮೇಲೆ ಹ್ಯಾಂಗ್ ಓವರ್ ಚಿತ್ರದಲ್ಲಿ ಐ ಮೀನ್ ದ ಡೈರೆಕ್ಟರ್ ವಿಠಲ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಆ್ಯಂಡ್ ಆಲ್ಸೋ ದ ಕೋ ಆರ್ಟಿಸ್ಟ್ ಅಷ್ಟೇ. ಸೊ ಆಡಿಯೋ ರಿಲೀಸ್ ಬಂದು ಆಡಿಯೋ ರಿಲೀಸ್ ಎಲ್ಲ ಮುಗೀತು. ಸೊ ಎಲ್ಲ ನೀವೆಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ದೀರಾ, ಹಾಗೆಯೇ ಇವಾಗ ಈ ಮಂತ್ ನೆಕ್ಸ್ಟ್ ಮಂತ್ 14th ನಾವು ಮೂವಿ ರಿಲೀಸ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು, ಏನಕ್ಕಂದರೆ ನಾವೆಲ್ಲ ಹೊಸಬ್ರು, ಎಲ್ಲರೂ ಅಷ್ಟೇ ಟೀಮಲ್ಲಿ ಇರೋರೆಲ್ಲ ಹೊಸಬ್ರು. ಸೊ ನಿಮ್ಮಿಂದ ನಾವು ಮುಂದೆ ಬರಬೇಕು ಅಷ್ಟೇ. ಆ್ಯಕ್ಚುಲಿ ನಾನು ರಂಕಲ್ ರಾಟೆ, ಹ್ಯಾಂಗ್ ಓವರ್ ಮತ್ತೆ ಒಂದು ರಿಯಾಲಿಟಿ ಶೋ ಮಾಡಿದ್ದೀನಿ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಂತ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ, ಮೈಸೂರು ಹುಡುಗ. ಇದು ನನ್ನ ಮೊದಲನೇ ಸಿನಿಮಾ ಹ್ಯಾಂಗ್ ಓವರ್ ಅಂತೇಳಿ. ಹ್ಯಾಂಗ್ ಓವರ್ನಲ್ಲಿ ನಾನು ಸೂರ್ಯನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ ಕ್ಯಾರೆಕ್ಟ್ರ್ ಬಂತೇಳಿ ತುಂಬ ಪಾಶ್ ಆಗಿರೋಂಥ ಹುಡುಗ. ಇನ್ನೊಂದೇನು ಅಂತ ಹೇಳಿದ್ರೆ ಪಾರ್ಟಿ ಫ್ರೀಕ್ ಅಂತಲೇ ಹೇಳ್ಬೋದು. ಸೊ ಅಂದರೆ ನಮ್ಮದೊಂದು ಟೀಮೇ ಅದೇ ಥರ ಕ್ರಿಯೇಟ್ ಮಾಡಿರ್ತಾರೆ ಸಿನಿಮಾದಲ್ಲಿ. ಸೊ ಒಂದು ಪಾರ್ಟಿಗೆ ಹೋಗಿರ್ತೀವಿ, ಅಲ್ಲಿ ಬಂದು ಮರ್ಡರ್ ಮಿಸ್ಟ್ರಿ ಆಗುತ್ತೆ ಒಂದು ಫಾರ್ಮ್ಹೌಸ್ನಲ್ಲಿ, ಅದೇ ಸಿನಿಮಾ. ಆ್ಯಕ್ಚುಲಿ ಟ್ರೈಲರ್ ಅಂದರೆ ಮೀನ್ಸ್ ಲೈಕ್ ಟ್ರೈಲರೆಲ್ಲ ಒಳ್ಳೆ ರೀಚ್ ಆಗಿದೆ. ಇವಾಗ ಸಿನಿಮಾ 14th ರಿಲೀಸು ನೆಕ್ಸ್ಟ್ ಮಂತ್ ಜೂನ್ನಲ್ಲಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಒಂದು ಸರಿ ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೂ ಒಂದು 10 ಜನ ಕೇಳಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಲ್ಲರೂ ಫ್ರೆಂಡ್ಶಿಪ್ಪಿಂದ ಮಾಡಿರೋಂಥ ಸಿನಿಮಾ, ಇನ್ನೊಂದು ಎಲ್ಲ ಯೂತ್ ಕಂಟೆಂಟ್ ಇರೋದು. ಸೊ ಹೊಸಬ್ರಿಗೆ ಒಂದು ಅವಕಾಶ ಮಾಡಿಕೊಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಹಂಗೆ ಎಲ್ಲರಿಗೂ ರೀಚ್ ಮಾಡಿ ಸಿನಿಮಾನ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹ್ಯಾಂಗ್ ಓವರಲ್ಲಿ ಒಂದು ಸುಪ್ರಿಯಾ ಲೋಹಿತ್ ಅವರು ಹಾಡಿರುವಂಥ ನಾನೇ ರುಕ್ಕು ಅಂತ ಒಂದು ಸಾಂಗ್ ಇದೆ. ಸೊ ಈ ಸಾಂಗ್ ಒಂದು ಸ್ಪೆಷಲ್ ಸಾಂಗ್ ಹೌದು, ಆದರೆ ಸ್ಟೋರಿಗೆ ಒಂದು ಕಂಪ್ಲೀಟ್ ತಿರುವು ಕೊಡುವಂಥ ಸಾಂಗ್. ಸೊ ಅಲ್ಲಿಂದ ಮೇನ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಇದ್ದಾರೆ, ಸೊ ಅವ್ರ ಲೈಫ್ ಚೇಂಜ್ ಆಗೋದು ಈ ಸಾಂಗ್
ಆ ಟೈಮಲ್ಲಿ. ಸೊ ಹಾಗಾಗಿ ಆ್ಯಂಡ್ ವಿಠಲ್ ಭಟ್ ಅವರು ನಾನು ಇವಾಗಲ್ಲ, ಅವರು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗಿಂದ ನನಗೆ ಅವ್ರು ಪರಿಚಯ ಇದ್ದಾರೆ. ಸೊ ದಟ್ಸ್ ವೈ ಐ ಡಿಡ್ ದಿಸ್ ಸಾಂಗ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಸೋ ನೈಸ್ ಅಂತ ನನಗೆ ಅನ್ನಿಸ್ತು. ವಾಟ್ ಡಿಡ್ ಯು ಥಿಂಕ್ ಇಟ್ಸ್ ನೈಸ್? ಕೆಲವು ಸ್ಪೆಷಲ್ ಸಾಂಗ್ಸ್ ಮಾಡಿದೀನಿ ಆಕ್ಚುಲಿ ನನ್ನ ಕರಿಯರ್ ಅಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ಇಟ್. ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಮ್ಮ ಯೋಗಾನಂದ್ ಅವರು, ನಮ್ಮ ಡಿಒಪಿ ಆಗಿರ್ಬೋದು ಅಥವಾ ಕಲೈ ಮಾಸ್ಟ್ರು ಸ್ಟೆಪ್ಸ್ ಇರ್ಬೋದು. ಇಟ್ಸ್ ಆಕ್ಚುಲಿ ನನ್ನ ಪ್ರಕಾರ ಇಸ್ ಲುಕಿಂಗ್ ನೈಸ್. ಐ ಹೋಪ್ ಜನರಿಗೂ ಇಷ್ಟ ಆಗುತ್ತೆ ಅಂತ ಐ ಹೋಪ್ ಸೋ. ಬೇರೆ ಯಾವ ಸಿನಿಮಾಗಳಲ್ಲಿ ನೀವೇ ನೋಡಿದಂಗೆ ಒಂದು ವಜ್ರಮುಖಿ ಇನ್ನೇನು ಯಾವಾಗ ರಿಲೀಸ್ ಆಗುತ್ತೆ ಅಂತಾನೇ ಗೊತ್ತಿಟ್ಕೊಳ್ಳ. ವಜ್ರಮುಖಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಇಮಿಡಿಯೇಟ್ಲಿ ಇನ್ನೇನು ಆಗುತ್ತೆ ನಮ್ಗೆ ಯಾವಾಗ ವಿಲ್ ಗೆಟ್ ದ ಥಿಯೇಟರ್ ಇಮಿಡಿಯೇಟ್ಲಿ ರಿಲೀಸ್ ಆಗುತ್ತೆ. ಅದು ಬಿಟ್ಟರೆ ಹ್ಯಾಂಗ್ ಓವರ್ ಇದೆ, ಆಮೇಲೆ ಎ ಆರ್ ಬಾಬು ಸರ್ ಅವರ ಕೊನೆ ಚಿತ್ರ ಇರಲಾರ್ದೆ ಇರುವೆ ಬಿಟ್ಕೊಂಡ ಅನ್ನೋ ಒಂದು ಕಾಮಿಡಿ ಸಿನಿಮಾ ಇದೆ, ಗುರು ಜಗ್ಗೇಶ್ ಅವ್ರ ಜೊತೆ ಪೇರ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು 1888 ಅಂತ ಒಂದು ಮೂವಿ ವಿಚ್ ಐಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು, ಗೊರಿಲ್ಲಾ ಸ್ಟೈಲಲ್ಲಿ ಶೂಟ್ ಮಾಡಿದ್ದಾರೆ ಅದನ್ನು. ಸೊ ಅದು ಇದೆ, ನೆಕ್ಸ್ಟ್ ನೋಡಬೇಕು. ದಟ್ಸ್ ದ ಥಿಂಗ್.